ನಿಜ, ಅಭಿಮಾನ ಅನ್ನೋದು ಮನಸ್ಸಲ್ಲಿರ್ಬೇಕು. ಅದನ್ನ ಬಿಟ್ಟು ಹುಚ್ಚು ಅಭಿಮಾನ ಹಚ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ದರ್ಶನ್ ಜೊತೆ ಜೈಲು ಸೇರಿರೋ ಅಭಿಮಾನಿಗಳೇ ಸಾಕ್ಷಿ. ದರ್ಶನ್ ಏನೋ ಆರಾಮಾಗಿದ್ದಾರೆ, ಆದ್ರೆ ಈ ಬಡವರ ಮಕ್ಕಳಿಗೆ ಯಾರು ದಿಕ್ಕು ಹೇಳಿ? ಇದೆಯಾ ಹಣ, ಇದೆಯಾ ಏನಾರು ಒಂದು ಮೇಡಮ್ ಅನ್ನಕ್ಕೆ ಏನು ಇಲ್ಲ. ನಮ್ಗೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರೋ ಶಕ್ತಿ ಇತ್ತೆ. ಭಾರಿ ಕಷ್ಟ ಮಾಡ್ತಾರೆ, ಕಷ್ಟ ಯಾರಿಗೆ ಹೇಳಿದ್ರು ನಮ್ಗೆ ಯಾರು ಆಗ್ತಿಲ್ಲ, ಯಾವುದೇ ಸಹಾಯ ಮಾಡಿಲ್ಲ, ಅವ್ರು ನಮ್ಮ ನೋಡಕ್ಕೂ ಬಂದಿಲ್ಲ ಸರ್. ಇವರ ಕಣ್ಣೀರು, ಇವರ ಆಕ್ರೋಶ, ಇವರ ಹೊಟ್ಟೆಗೆ ಬಿದ್ದಿರೋ ಬೆಂಕಿಗೆ ಕಾರಣಕರ್ತರೊಬ್ಬರೇ, ಅದು ಒನ್ ಅಂಡ್ ಓನ್ಲಿ ದರ್ಶನ್. ತೆರೆ ಮೇಲಿನ ಹೀರೋ, ಇವರ ಬದುಕಲ್ಲಿ ರಿಯಲ್ ವಿಲನ್ ಆಗ್ಬಿಟ್ರು. ದರ್ಶನ್ ಮೇಲಿನ ಅಭಿಮಾನವೇ ಹತ್ತಾರು ಕುಟುಂಬವನ್ನ ಸರ್ವನಾಶ ಮಾಡ್ತಿದೆ. ತಮ್ಮ ಮಕ್ಕಳು ಕತ್ತಲೆ ಕೂಪದಲ್ಲಿ ಕಳಿತಿದ್ರೆ ದರ್ಶನ್ ಮಾತ್ರ ಜೈಲಲ್ಲೇ ರಾಜವೈಭೋಗ ಅನುಭವಿಸ್ತಿದ್ದಾರೆ. ಇದನ್ನ ನೋಡಿದ ಮೇಲೆ ಅದ್ ಹೇಗೆ ಹೆತ್ತ ಕರಳು ನೆಮ್ಮದಿಯಾಗಿರತ್ತೆ ಹೇಳಿ. ಆಸ್ತಿ ಇದೆಯಾ, ಹಣ ಇದೆಯಾ ಏನಾರು ಒಂದು ಮೇಡಮ್ ಅನ್ನಕ್ಕೆ ಏನು ಇಲ್ಲ. ನಮ್ಗೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರೋ ಶಕ್ತಿ ಇತ್ತೆ. ಕಷ್ಟ ಯಾರಿಗೆ ಹೇಳಿದ್ರು ನಮ್ಗೆ ಯಾರು ಆಗ್ತಿಲ್ಲ, ಯಾವುದೇ ಸಹಾಯ ಮಾಡಿಲ್ಲ, ಅವ್ರ ನಮ್ಮ ನೋಡಕ್ಕೂ ಬಂದಿಲ್ಲ ಸರ್. ದರ್ಶನ್ ಮಾತ್ರ ಜೈಲಲ್ಲೂ ದರ್ಬಾರ್. ನಂಬಿ ಜೈಲು ಸೇರಿದವರು ಬರ್ಬಾದು. ಅದೇನೋ ಗೊತ್ತಿಲ್ಲ, ಕೆಲವೊಬ್ರಿಗೆ ಬಡವರ ಮಕ್ಕಳು ಅಂದ್ರೆ ಕಾಲಿಗೆ ಕಸ ಅನ್ಸುತ್ತೆ. ಕಂಡೋರ ಮನೆ ಮಕ್ಕಳು ಮಣ್ಣಾದ್ರೆ ಇವ್ರಿಗೇನು ಹೇಳಿ. ದರ್ಶನ್ ಸಹ ಇದನ್ನೇ ಮಾಡಿದ್ದು. ಒಬ್ಬನ ಹೆಣ ಉರುಳಿಸಿದ್ದಲ್ಲದೆ ತನ್ನ ಜೊತೆ 10 ಬಡಪಾಯಿಗಳ ಬದುಕನ್ನೂ ಸರ್ವನಾಶ ಮಾಡಿದ್ರು. ಬಾಸು ಬಾಸು ಅಂತ ಹಿಂದೆ ಬಂದವರ ಬದುಕು ಸರ್ವನಾಶವಾಗಿದೆ. ಹೆತ್ತವರ ಈ ಕಣ್ಣೀರಿನ ಶಾಪ ತಟ್ಟದೇ ಇರಲ್ಲ ಬಿಡಿ. ಆಸ್ತಿ ಇದೆಯಾ, ಹಣ ಇದೆಯಾ ಏನಾರು ಒಂದು ಮೇಡಮ್ ಅನ್ನಕ್ಕೆ ಏನು ಇಲ್ಲ. ನಮ್ಗೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರೋ ಶಕ್ತಿ ಇತ್ತೆ. ಕಷ್ಟ ಯಾರಿಗೆ ಹೇಳಿದ್ರು ನಮ್ಗೆ ಯಾರು ಆಗ್ತಿಲ್ಲ, ಯಾವುದೇ ಸಹಾಯ ಮಾಡಿಲ್ಲ, ಅವ್ರ ನಮ್ಮ ನೋಡಕ್ಕೂ ಬಂದಿಲ್ಲ ಸರ್. ನಾವು ಎಲ್ಲಿಂದ ತರ್ಮ ಸರ್ ದುಡ್ಡ? ಅವರೇ ಕರ್ಕ ಬರಲಿ ಅಂತ ನಾವು ಹೇಳಿರೋದು ಸರ್. ಅದೇ ಕರ್ಕೋಗಿರೋರೇ ಕರ್ಕ ಬರಲಿ ಸರ್, ನಾವು ಎಲ್ಲಿ ಕಟ್ಟಮ ಸರ್ ದುಡ್ಡ? ನಿಮ್ಮ ಕಂಡಾಗಿ ನಾವು ಕೂಲಿ ಮಾಡಿದ್ರು ಉಂಟು ಇಲ್ಲರಿಲ್ಲ. ಅವ್ರ ಮೇಲೆ ಇಟ್ಕೊಂಡಿದ್ದೀವಿ, ದರ್ಶನ್ ಮೇಲೆ ಇಟ್ಕೊಂಡಿದ್ದೀವಿ. ಕರ್ಕ ಬರ್ತಾರೆ ನಮಗೆ ನಂಬಿಕೆ ಇದೆ ಅಂತ ಅವ್ರಂತೂ ನಮ್ಮನ್ನೇನು ಕೇಳಿಲ್ಲ ಸರ್. ಇನ್ನು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರೋ ಶಕ್ತಿ ಇತ್ತೆ. 2 ತಿಂಗಳಾತು ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಕಳು ಹೋಗಿ ಅಲ್ಲಿ ಕುಂತಿದ್ದಾವೆ, ನಾವೇನು ಮಾಡ್ಬೇಕು ಹೇಳ್ರಿ? ಭಾರಿ ಕಷ್ಟ ಇದೆ ಸರ್. ಅದು ಹೇಳಿ ಮಾಡ್ಸಾರ, ಅದು ಹೇಳಿ ಮಾಡ್ಸಾರದು ನಮಗ ಅಂತ ನನಗೆ ಕಟ್ಟಿದ್ದೆ ಸರ್. ನಾನು ಕಣ್ಣು ಕಾಣೋದಿಲ್ಲ, ಸಪ್ ಸಬ್ಬಿ ಹೋಗ್ತೀವಿ, ರೋಡ್ನಾಗ ಹೋಗ್ತಿದ್ದಂಗೆ ಎಲ್ಲಿ ಬೇಕಲ್ಲೇ ಬಿದ್ದುಬಿಡ್ತೀನಿ ಸರ್. ಎಷ್ಟೋ ಜನ ಬಂದು ಎಬ್ರಿಷನ್ ಕಳ್ಸ್ಕೊಂಡು ಕರ್ಕೊಂಡಿದ್ದಾರೆ ಸರ್. ದರ್ಶನ್ ಏನೋ ದುಡ್ಡಿದ್ದೋರು, ಈ ದುನಿಯಾ ನಿಂತಿರೋದು ಕೂಡ ದುಡ್ಡಿನ ಮೇಲೆನೆ. ಹೀಗಾಗಿ ಅಲ್ವಾ ಹೇಳೋದು, ದುಡ್ಡಿದ್ರೆ ದುನಿಯಾನೇ ಹೆಗಲ ಮೇಲೆ ಅಂತ. ಆದ್ರೆ ಇವರ ಗತಿ ಏನು? ಮಕ್ಕಳಿಗೆ ಜಾಮೀನು ಕೊಡಿಸೋದಕ್ಕೂ ದುಡ್ಡಿಲ್ಲ, ವಕೀಲರನ್ನ ನೇಮಿಸೋದಕ್ಕೂ ಆಗದ ಪರಿಸ್ಥಿತಿ. ಇಂಥವರಿಗೆ ಯಾರು ದಿಕ್ಕು? ಇವರ ಸ್ಥಿತಿಯನ್ನ ನೋಡಿದ ಮೇಲಾದ್ರೂ ಬಡವರ ಮಕ್ಕಳು ಬುದ್ಧಿ ಕಲೀಲಿಲ್ಲ ಅಂದ್ರೆ ಹೇಗೆ? ಚಿತ್ರದುರ್ಗದಿಂದ ವಿನಾಯಕ್ ಜೊತೆ ಸುನಿಲ್, ನ್ಯೂಸ್ 18 ಮಂಡ್ಯ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.